ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಈಗ ನಮ್ಮ ಬೆಳಗಾವಿ ಪರಿಸ್ಥಿತಿ, ಆಟೋ ರಿಕ್ಷಾ ಡ್ರೈವರ್ದು ಒಂದು ತೋಡೆ ಆಟೋ ಡೇ ಮಾಡಿ ತೆಗಿತಾರೆ, ಒಂದು ಆಟೋ ನೈಟ್ ತೆಗಿತಾರೆ ರೀ. ಈಗ ನೈಟ್ಗೆ ಏನಾಗಿತ್ತು ಅಂತಂದರೆ, ಇದು ನಶೆದಿಂದ ಬಂದು ಇದಾಗೋದು ಎರಡನೇ ಮೂರನೇ ಘಟನೆ ರಿಕ್ಷಾ ಡ್ರೈವರ್ ಮ್ಯಾಗನ. ಇದು ನಶೆ ಬಂದಾಗಬೇಕು, ಯಾವುದು ಟೋಟಲಿ ಡಿ ಸಿ ಸಾಹೇಬರು ಇದನ್ನು ಒಂದು ಮನಸ್ಸು ಮೇಲೆ ತೊಗೊಂಡು ಏನಿದೆ ನಶೆ ನಡೆದೈತಿ, ಇದು ಬೆಳಗಾವಿ ನಶೆ ಮುಕ್ತ ಆಗಬೇಕು ಅದೊಂದು. ಮತ್ತು ಕ್ಯಾಂಟನ್ಮೆಂಟು ಶಿವರು ಒಂದು ಟೆಂಡರ್ ಮಾಡಿದ್ದಾರೆ, ಏನಪ್ಪ ಅಂತಂದರೆ ಪೇ ಪಾರ್ಕಿಂಗ್ ಅಂತೇಳಿ. ಎಲ್ಲಿ ಪೇ ಪಾರ್ಕಿಂಗ್ ಆಟೋ ಇದಕ್ಕಿಲ್ಲ ರೀ. ಹಾಂ ರೀ, ಅವರು 30 ರೂಪಾಯಿ ಕೇಳ್ತಾರೆ. ಈಗ ಮತ್ತು ಲಾಸ್ಟಿಗೆ ಶಿವ ಸಾಹೇಬ್ರು ಅಂತಾರೆ ಅಂತ 10 ರೂಪಾಯಿ ಕೊಡ್ರಿ ನಮಗೆ ಅಂತೇಳಿ. ನಮ್ಮ 10 ರೂಪಾಯಿನೂ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಫ್ರೀ ಮಾಡಿದರು ಬಸ್, ಅದೊಂದು ಹೊಡೆತ. ಹಾಂ ರೀ, ಈ ಕಡೆ ನೋಡಿದರೆ ನಮ್ಮ ಗಾಡ್ಯಾಗ ಕುಂಡ್ರವ್ರನ್ನ ಹೆಣ್ಮಕ್ಳು, ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಬಿಟ್ಟು ಆಗಿಂದ ನಮ್ಮ ಗಾಡ್ಯಾಗ ಯಾರು ಬರ್ತಾನೆ ಇಲ್ಲ. ಮನ್ಯಾಗ ಬಂದದ್ದು 2-3-4 ಗಾಡಿಗಳಾಗ್ಯಾವ ರೀ. ನಮ್ಮ ರಿಕ್ಷಾದವ್ರ ಪರಿಸ್ಥಿತಿ ಭಾಳ ಕೆಟ್ಟೈತಿ ಈಗ. ಅದರಿಂದ ಇದು ನಶೆ ಮುಕ್ತ ಆಗಬೇಕು. ಅದು ಕ್ಯಾಂಟನ್ಮೆಂಟ್ ಏನು ಟೆಂಡರ್ ತೆಗೆದಾರಲ್ಲ, ಅದು ರಿಕ್ಷಾ ಕ್ಯಾನ್ಸಲ್ ಆಗ. ಈಗ ಡಿ ಸಿ ಸಾಹೇಬ್ರ ಮನೆಗೆ ಕೊಡ್ತೀವಿ. ಈಗ ಅವ ಮತ್ತೊಂದು ಸಂಘಟನೆ ಅಲ್ಲೊಂದು ಸ್ಟ್ರೈಕ್ ಮಾಡ್ತಾ ಇದೆ, ಅವರು ಶಿವ ಸಾಹೇಬ್ರ ಮನೆಗೆ ಕೊಡ್ತಾರೆ. ಇವತ್ತಿನ ದಿವಸ ಒಂದು ತಹಶೀಲ್ದಾರ್ ಆಫೀಸ್ನಲ್ಲಿ ಒಬ್ಬರು ನೇಣಿಗೆ ಶರಣಾದರೂ ಕೂಡ ಆರೋಪ, ಗಂಭೀರ ಆರೋಪವನ್ನು ಮಾಡಿ ಇವತ್ತು ತಹಶೀಲ್ದಾರ್ ಅವರು ಜಾಮೀನು ಪಡೆದು ಅಧಿಕಾರ ಕೆಲಸವನ್ನು ನಿರ್ವಹಿಸಿದ್ದು ಇದು ಖೇದಕರ ಸಂಗತಿ. ಯಾಕಂತಂದರೆ ಕಾನೂನಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ. ಸಾರ್ವಜನಿಕರಿಗೆ ಒಂದು ನ್ಯಾಯ, ಅಧಿಕಾರಿಗಳಿಗೆ ಒಂದು ನ್ಯಾಯ ಆಗಬಾರ್ದು. ಇವತ್ತು ಸಾರ್ವಜನಿಕರು ಎಲ್ಲೇ ಒಂದು ನೋಡಿರ್ಬೋದು, ನೀವು ಒಂದು ಯಾವುದಾದ್ರೂ ಕೇಸ್ ಆದರೆ ಒಂದು ನಿಮಗೆ ಯಾವುದೋ ಒಂದು ಕೆಲಸವನ್ನು ಕೊಡೋಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಆ ಆರೋಪವನ್ನು ಹೊತ್ಕೊಂಡಿರುವಂಥ ತಹಶೀಲ್ದಾರ್ ಅವರು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೂ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಈ ಒಂದು ನಡೀತಿರುವಂಥ ಅವಘಡವನ್ನು ತಪ್ಪಿಸಬೇಕು. ಇಲ್ಲವಾದರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊತೇವೆ ಅಂತ ಹೇಳಕ್ ಬಯಸ್ತೇನೆ. ಕಿತ್ತೂರು ಕರ್ನಾಟಕ ಸೇನೆಗೆ. ಇಲ್ಲಿ ಇರೋದು ಆರೋಪ, ಅವರು ಇಲ್ಲಿ ಅವ್ರು ಹೇಳೋದು ವೇಷವಾಟಿಕೆ ನಡೆಸ್ತಿದ್ರು ಅಂತ ಹೇಳಿ ಅವ್ರಿಗೆ ಬಂದು ಕೂಗಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ನಾವು ಎಲ್ಲ ರೀತಿಯಲ್ಲೂ ತನಿಖೆ. ಇಲ್ಲಿ ಹೇಳಿದ್ದು ಅವರು ಬಂದು ಅವ್ರಿಗೆ ಏನೋ ಬೈತಾ ಇದ್ರಂತೆ, ಈ ಥರ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ವೇಷವಾಟಿಕೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಿದ್ದಂತೆ, ಮತ್ತು ಆರೋಪ ಮಾಡ್ತಿದ್ದಂತೆ. ಆ ದಿನ ರಾತ್ರಿ ಯಾರೋ ಬಂದಿದ್ದಕ್ಕೆ ಹಿಂಗೆ ಕರ್ಕೊಂಡ್ಬಂದು ಹಿಂಗೆ ಮಾಡಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ. ಯಾರಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ, ಅವ್ರಿಗೆಲ್ಲ ನಾವು ಅರೆಸ್ಟ್ ಮಾಡ್ತೀವಿ. ಸರಿ, ಯಾರು ಕಾನೂನು ಕೈಗೆ ತೊಗೊಂಬಾರ್ದು, ಮತ್ತು ಅನ್ನೆಸರಿಗೆ ತೊಗೊಂಡ್ರೆ ನಾವು ಯಾರಿಗೂ ಸುಮ್ಮನೆ ಬಿಡೋಂಗಿಲ್ಲ. ಸೊ ಆ ನಿಟ್ಟಲ್ಲಿ ಯಾರಿದ್ರಲ್ಲಿ ನೇರ ಹೊಣೆ ಇದ್ದಾರೆ ಅಥವಾ ಸ್ವಚ್ಛತೆ ಕೊಟ್ಟಿದ್ದಾರೆ ಅವರೆಲ್ಲರ ಮೇಲೆ ನಾವು ಕಾಣ್ತೀವಿ. ಸರಿ, ಈಗ ಯಾರಾದರೂ ನಾವು ತಂಡ ಮಾಡಿ ಅರೆಸ್ಟ್ ಮಾಡ್ತೀವಿ. ಓಕೆ ಸರ್. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನ್ಸ್ಬೋದು. ಏನು ಅನಿಸಲು ನಿಮಗೆ, ನಿಮ್ಮ ಅನಿಸಿಕೆಗೆ ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.